ಸ್ನೇಹಿತರೆ, ಇವಾಗ ಮಾವಿನಕಾಯಿ ಸೀಸನ್. ಎಲ್ಲಂದ್ರಲ್ಲಿ ಮಾವಿನ ಮರದಲ್ಲಿ ನಾವು ಮಾವಿನಕಾಯಿನ ನೋಡ್ಬೋದು. ಮಾವಿನಕಾಯಿಂದ ಎಷ್ಟೊಂದು ರೀತಿ ರೆಸಿಪಿ ಮಾಡ್ತೀವಿ ಅಲ್ವಾ? ಚಿತ್ರಾನ್ನ, ಗೊಜ್ಜು, ಚಟ್ನಿ, ತಂಬಳಿ. ಹಾಗೆ ಇವತ್ತು ಅಮ್ಮ ಮಾವಿನಕಾಯಿ ತಂಬಳಿನ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ತಂಪಾದಂಥ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ಸಾಂಬಾರೆಲ್ಲ ತಿನ್ನೋದಕ್ಕಿಂತ ಈ ರೀತಿ ತಂಬಳಿಯನ್ನು ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋದಕ್ಕೂ ಕೂಡ ಇದನ್ನು ಬಳಸ್ಬೋದು. ಮಾವಿನಕಾಯಿ ತಂಬಳಿ ಅಥವಾ ಮಾವಿನಕಾಯಿ ಅಪ್ಪೆ ಹುಳಿಯೆಲ್ಲ ಮಾಡಿಕೊಂಡು ಕುಡಿದ್ರೆ ಬೇಗ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಇವತ್ತು ಕೆಲವೊಂದು ಟಿಪ್ಸ್ ಜೊತೆಗೆ ಮಾವಿನಕಾಯಿ ತಂಬಳಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿ ಜಾರಲ್ಲಿ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಇದನ್ನು ಒಂದು ಮೊದಲು ಬೀಸ್ಕೋಬೇಕು ರುಬ್ಕೊಳ್ಳೋದು. ಪ್ಲೇಟಲ್ಲಿ ಮಾವಿನಕಾಯಿ ಮತ್ತು ಇಂಗನ್ನು ಇಟ್ಕೊಂಡಿದ್ದಾರೆ. ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ನೀವು ಬೇಕಾದರೆ ಹಸಿಮೆಣಸು ಕೂಡ ಹಾಕ್ಕೋಬೋದು ಖಾರ ತಿನ್ನೋರಾಗಿದ್ದರೆ. ಕಾಯಿ ತುರಿ ಜೊತೆಗೇ ಮಾವಿನಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ತಂಬಳಿ ಮಾಡುವಾಗ ಕಾಯಿ ಕೂಡ ನುಣ್ಣಗಾದಂಗೆ ಕಾಣಿಸುತ್ತೆ. ಆದರೆ ನುಣ್ಣಗಾಗಲ್ಲ, ಮಾವಿನಕಾಯಿ ಕೂಡ ನುಣ್ಣಗಾಗಲ್ಲ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ನುಣ್ಣಗಾಗುತ್ತೆ ಕಾಯಿ ತುರಿ ಮಾವಿನಕಾಯಿ ಎರಡೂ. ಇವಾಗ ಸಿಹಿ ಮಜ್ಜಿಗೆಯನ್ನು ಒಂದು ಸೌಟ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲರೂ ಮಾಡೋದು ಹಿಂಗೆ ಬಾಕಿ ಒಂದು ಒಗ್ಗರಣೆ ಹಾಕಿ. ಇವಾಗ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದಾರೆ. ನಂತರ ಎರಡು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಕಾಲು ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದಾರೆ ಇಲ್ಲಿ ಒಗ್ಗರಣೆಗೆ. ಈಗ ಚಿಕ್ಕ ಇಂಗಿಂಚೂರನ್ನು ಹಾಕ್ತಾ ಇದ್ದಾರೆ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಾರೆ ಕೊನೆಯಲ್ಲಿ. ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಗ್ಗರಣೆಯನ್ನು ತಂಬಳಿಗೆ ಸೇರಿಸಿದರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೀರನ್ನು ಮಿಕ್ಸ್ ಮಾಡಿದ್ದಾರೆ ತಂಬಳಿಗೆ. ನಂತರ ಈ ಮೆಣಸನ್ನೆಲ್ಲ ಈ ರೀತಿ ನುರ್ಕೊಂಡ್ರೆ ಖಾರ ಬಿಟ್ಕೊಳ್ಳುತ್ತೆ. ಹಸಿಮೆಣಸಿನಕಾಯಿ ಹಾಕಬೇಕಂತಿರಲ್ಲ, ಈ ರೀತಿ ಮೆಣಸನ್ನು ನುರ್ಕೊಂಡ್ರೆ ನೋಡಿ ರುಚಿಕರವಾದಂಥ ಮಾವಿನಕಾಯಿ ತಂಬಳಿ ಸವಿಯೋದಕ್ಕೆ ರೆಡಿ ಆಗಿದೆ. ಈ ಬೇಸಿಗೆಗಾಲದಲ್ಲಂತೂ ಈ ರೀತಿ ಮಾವಿನಕಾಯಿ ತಂಬಳಿ ಎಲ್ಲ ಮಾಡಿಕೊಂಡ್ರೆ ಅನ್ನ ಜೊತೆಗೆ ಇನ್ನೇನು ಬೇಕಂತಿರಲ್ಲ, ಇದೊಂದೇ ಇದ್ರೂ ಕೂಡ ಸಾಕಾಗುತ್ತೆ. ಮಾವಿನಕಾಯಿ ಜಾಸ್ತಿ ಇದೆ ಅಂತಂದರೆ ತಂಬಳಿ ಎಲ್ಲ ಮಾಡೋದಕ್ಕೆ ಬೇಕಂದಾಗ ಅದನ್ನ ಈ ರೀತಿ ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಏರ್ ಹೋಗದಿರೋ ಹಾಗೆ ಒಂದು ಕವರ್ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ಕಾಲ ಇದನ್ನ ಇಟ್ಕೋಬೋದು. ಉಪ್ಪು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಕವರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಟ್ಟಿಡಬೇಕು, ಗಾಳಿ ಹೋಗದಿರೋ ಹಾಗೆ ಇಡಬೇಕು. ಆವಾಗ ಮಾವಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಒಂದು ತಿಂಗಳಾದರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಬೇಕಾದಾಗ ತೆಕ್ಕೊಂಬಿಟ್ಟು ತಂಬಳಿ ಚಟ್ನಿ ಏನು ಬೇಕೋ ಅದನ್ನ ಮಾಡ್ಕೋಬೋದು. ಇವಾಗ ಇದನ್ನ ಗಟ್ಟಿಯಾಗಿ ಕಟ್ಟಿದ್ದಾಯಿತು.